ಪ್ರದೀಪ್ ಅವರೇ, ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಇಲ್ಲಿ ಸರ್ಕಾರ ಯೋಜನೆಗೆ ದುಡ್ಡನ್ನು ಹೊಂದಿಸುವಂತಹ ನಿಟ್ಟಲ್ಲಿ ನಾಗರಾಜ್ ಅವರು ಒಂದು ಪ್ರಶ್ನೆಯನ್ನು ಆವಾಗಲಿಂದ ಕೇಳ್ತಾ ಇದ್ದಾರೆ, ಅವರು ಕೇಳೋ ಪ್ರಯತ್ನ ಮಾಡ್ತಾರೆ ಅಥವಾ ಅವರ ಸಮರ್ಥನೆಯನ್ನು ಕೂಡ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಎಸ್ ಸಿ ಎಸ್ ಟಿ ಮಹಿಳೆಯರು ಕೂಡ ಬಸ್ಸಲ್ಲಿ ಓಡಾಡಲ್ವಾ, ಅವ್ರಿಗೂ ಕೂಡ ನಾವು ಗೃಹಲಕ್ಷ್ಮಿ ಕೊಡಲ್ವಾ, ಅವ್ರಿಗೂ ಕೂಡ ನಾವು ಗೃಹಜ್ಯೋತಿ ಕೊಡಲ್ವಾ, ಅವ್ರಿಗೂ ನಾವು ಅನ್ನಭಾಗ್ಯದ ಯೋಜನೆ ಕೊಡಲ್ವಾ, ಅವ್ರಿಗೂ ಇದು ಕೊಡೋದಿಲ್ವಾ, ಅವರು ಬೆನಿಫಿಷಿಯರಿ ಮೋಸ್ಟ್ ಎಂಟೈಟಲ್ಡ್ ಟು ಬಳಕೆ ಮೋಸ್ಟ್ ಎಂಟೈಟಲ್ಡ್ ಟು ಗೆಟ್ ಇಟ್. ಖಂಡಿತ ನಾವು ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ನಾವು ನೀವು ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗಲೂ ಕೂಡ ನಾವು ನೀವು ಈ ಹಣವನ್ನು ಎಲ್ಲಿ ಹೊಂದಿಸ್ತೀರಿ ಅನ್ನೋ ಪ್ರಶ್ನೆಯನ್ನು ಡೇ ಒನ್ನಿಂದ ನಾವು ಪ್ರತಿಪಕ್ಷವಾಗಿ ಬಿ ಜೆ ಪಿ ಮತ್ತು ಜನತಾದಳ ಎರಡೂ ಕೂಡ ಡಿಮ್ಯಾಂಡ್ ಮಾಡಿದ್ವಿ, ಔಸಲು ಕೂಡ ಡಿಮ್ಯಾಂಡ್ ಮಾಡಿದ್ವಿ. ನೀವು ಅದಕ್ಕೆ ಹಣ ಎಲ್ಲಿ ಹೊಂದಿಸ್ತೀರಿ ಅನ್ನೋ ಪ್ರಶ್ನೆ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳಲ್ಲಿ ಬಂದಿದೆ. ಆದರೆ ಯಾವ ಸಂದರ್ಭದಲ್ಲೂ ಹಣ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ ಹೊರತು, ಆದರೆ ಈ ರೀತಿ ಎಸ್ ಸಿ ಎಸ್ ಟಿಗೆ ಮೀಸಲಾದಂಥ ಹಣವನ್ನು ದೋಖಾ ಮಾಡಿ ತಗೊಬಂದು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತೀವಿ ಅಂತ ಅವ್ರು ಹೇಳಿರಲಿಲ್ಲ. ಆದರೆ ಈಗ ಅದು ಬೆಳಕಿಗೆ ಬರ್ತಾ ಇದೆ. ಒಬ್ಬ ನುರಿತ ಲಾಯರ್ ಪದೇ ಅಕ್ಯೂಸ್ ಮಾಡ್ತೀರಿ, ದೋಖಾ ಹೊಡೆದಿರೋದು ಯಾಕೆ ಯಾಕೆ ದೋಖಾ ಮಾಡಿದಿರಿ ಅಂದ್ರೆ, ಯಾವ ಸಿದ್ದರಾಮಯ್ಯ ನಾನು ಹಿಂದುಳಿದ ವರ್ಗದ ಆಕ್ಟ್ ತಂದವರು ನಾವು, ನಾವು ಇಲ್ಲಿ ಕೇಳಿ ಆಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇರೋ ನಾವು, ಇದರ ಬಗ್ಗೆ ಒಳ್ಳೆ ಉದ್ದೇಶ ನಾವು, ನಾವು ದಲಿತರ ಪರ, ನಾವು 100% ಹೇಳಿದಂತವ್ರು ಹೇಳ್ದಂತವ್ರು ಸಿದ್ದರಾಮಯ್ಯನವರು. ಅವರೇ ತಂದದ್ದು, ಆತಂಕಕ್ಕೊಳಗಾಗಬೇಡಿ. ಅವ್ರು ಮಾತಾಡಿದಾಗ ಅಂತವ್ರ ಅಣಕ್ಕೆ ಯಾಕೆ ಕೈ ಹಾಕಿದ್ರಿ ಅನ್ನೋದ್ರ ಪ್ರಶ್ನೆ. ನೀವು ಹೇಳಿದ್ದೊಂದು ಮಾಡ್ತಾ ಇರೋದೊಂದು, ಯಾವ ಯಾರ ಕಲ್ಯಾಣಕ್ಕೆ ನೀವು ಆಡ್ಬೇಕಾಯ್ತು ಅಂತರ ಅಣದೋಕ ಮಾಡಿ ಕೇಳಿ ನೋಡಿ. ಅದ್ರ ಮುಂದುವರಿದ ಭಾಗವಾಗಿ ಏನೋ ಇವತ್ತು ಯಾವತ್ತು ಯಾವ ಬೋರ್ಡರ್ ಸ್ಕ್ಯಾಮ್ ಆಗಿದೆ, ಅದು ಕೂಡ ಒಂದು ಸಮುದಾಯಕ್ಕೆ ಸಿ ಮೀಸಲಿಡ್ಬೇಕಾಯ್ತಂತ ಹಣ, ಅದನ್ನು ಕೂಡ ದುರುಪಯೋಗ ಪಡಿಸ್ಕೊಂಡು ಇವತ್ತು ಭ್ರಷ್ಟಾಚಾರಕ್ಕೆ ಕಾರಣರಾಗಿದ್ರಿ. ಅದು ಭೂಮಿದು ಆಗಿತ್ತು, 97 ಲಕ್ಷ ಯುವ ಪಿರಿಯಡಲ್ಲಿ 94 ಕೋಟಿ ನಿಮ್ಮ ಯಾವ ಲ್ಯಾಂಬೋಗಿ ಕಾರ್ ತಗೊಂಡಿದಾರಲ್ಲ, ಇವಾಗ ಜ್ಯುವೆಲರಿ ತಗೊಂಡವರಲ್ಲ ಎಲ್ಲ ಆಗಿಲ್ಲ ಅದು ಕೂಡ. ಪ್ರದೀಪ್ ಅವರೇ ಒಂದ್ ನಿಮಿಷ, ಇದು ಚಂದ್ರಶೇಖರ್ ಅವರೇ, ಒಂದು ಮಾತ್ರ ಹೇಳ್ತಾ ಇತ್ತು, ಈ ಸ್ಕೀಮ್ ಆರಂಭ ಆದಲ್ಲಿ ಕೂಡ ಬಿಜೆಪಿ ಹೇಳ್ತಾ ಇತ್ತು 11,000 ಕೋಟಿ ರೂಪಾಯಿಯನ್ನು ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಬಳಕೆ ಮಾಡ್ತಾರೆ. ಈಗ 14,000 ಕೋಟಿ, ಎರಡು ಸೇರಿದ್ರೆ 25,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಳಕೆ ಮಾಡಿಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ. ಹಾಗಾದರೆ ಸರ್ಕಾರ ಕೊಡುವಂತಹ ಸಮರ್ಥನೆ ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳಿ ತಮಗೆ ಅನಿಸುತ್ತೆ? ನೋಡಿ, ಈ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣ ಏನಕ್ಕೆ ಯೂಸ್ ಆಗಬೇಕು ಅಂತ ಹೇಳಿದ್ರೆ, ದಲಿತರ ಕೇರಿಯ ಅಭಿವೃದ್ಧಿಗೆ, ತಾಂಡಾದ ಕೇರಿಯ ಅಭಿವೃದ್ಧಿಗೆ, ದಲಿತ ಮಕ್ಕಳ ಊಟಕ್ಕೆ, ದಲಿತ ಮಕ್ಕಳ ಶಾಲೆಗೆ ಅವರಿಗೆ ಸ್ಕಾಲರ್ಶಿಪ್ಗೆ, ದಲಿತ ಮಹಿಳೆಯರ ವಿಧವಾ ವೇತನಕ್ಕೆ, ದಲಿತರ ವೃದ್ಧಾಪ್ಯ ವೇತನಕ್ಕೆ, ದಲಿತ ರೈತರಿಗೆ ಬೀಜ ಕಾಳು ಬಿತ್ತನೆಗೆ ಬೀಜ ಕೊಡೋದಕ್ಕೆ, ಇಂಗು ಗುಂಡಿ ಮಾಡೋದಕ್ಕೆ, ಹಸು ತಗೊಳ್ಳೋದಕ್ಕೆ, ಕುರಿ ತಗೊಳ್ಳೋದಕ್ಕೆ, ಎತ್ತು ತಗೊಳ್ಳೋದಕ್ಕೆ, ಗಾಡಿ ತಗೊಳ್ಳೋದಕ್ಕೆ, ದಲಿತರಿಗೆ ಇದೆಲ್ಲ ಕೊಡೋದಕ್ಕೆ, ನೀವು ಇದರಲ್ಲಿ ಕಿತ್ತುಬಿಟ್ಟು ನೀವು ಜನರಲ್ಲಾಗಿ ಪ್ರಾಮಿಸ್ ಮಾಡಿ ಇದರಲ್ಲಿ ಮಾಡ್ತೀನಿ, ಅದರ ಅರ್ಥ ಏನು? ಒಬ್ಬ ಮೇಲ್ಜಾತಿಯ ಮಹಿಳೆ ಅಥವಾ ಒಬ್ಬಳು ಮುಸ್ಲಿಂ ಮಹಿಳೆ ಬಸ್ಸಲ್ಲಿ ಹೋದರೆ ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ, ಒಬ್ಬ ದಲಿತ ಮಹಿಳೆ ಬಸ್ಸಲ್ಲಿ ಹೋದರೆ ಆ ದಲಿತ ಮಕ್ಕಳಿಗೆ ಊಟ ಕೊಡಬೇಕಿತ್ತಲ್ಲ, ಆ ದುಡ್ಡಲ್ಲಿ ಕಿತ್ತುಬಿಟ್ಟು ಅವಳು ಹೋಗ್ತಾಳೆ. ಅದು ಸರ್ಕಾರ ಒಂದು ಒಂದು ಬೇರೆ ಜಾತಿಯವರು ಏನಾದರೂ ಅವ್ರ ಮನೆಗೆ ವಿದ್ಯುತ್ ಬಂದರೆ ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ. ಒಬ್ಬ ದಲಿತನ ಮನೆಗೆ ವಿದ್ಯುತ್ ಬಂದರೆ ಏನು ವೃದ್ಧಾಪ್ಯ ವೇತನ ಮುದುಕಿಗೆ ಬರಬೇಕಿತ್ತಲ್ಲ, ಆ ದುಡ್ಡಿಂದ ಕಿತ್ಕೊಂಡು ತಿಂತಾರೆ. ಅದರ ಅರ್ಥ ಏನು? ಬೇರೆ ಎಲ್ಲರಿಗೂ ಸರ್ಕಾರ ಕೊಡುತ್ತೆ, ಆದರೆ ದಲಿತರಿಗೆ ಅವರಿಂದನೇ ಕಿತ್ಕೊಳ್ಳೋದು. ನೋಡಿ, ಅದು ಸರ್ಕಾರನೇ ಕೊಡೋದ್ರಿ, ಕೂತ್ಕೊಳ್ರಿ ಸುಮ್ಮನೆ, ಅದು ಸರ್ಕಾರವೇ ಕೊಡೋದು. ಒಂದ್ ನಿಮಿಷ, ಬರ್ತೀನಿ ನಿಮ್ಮ ಹತ್ರ, ಬರ್ತೀನಿ ನಿಮ್ಮ ಹತ್ರ, ಬರ್ತೀನಿ. ಖರ್ಚು ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಎಸ್ ಸಿ ಎಸ್ ಟಿ ತಂದ್ರೆ ನಾನು ಯಾವ್ದಾದ್ರು ಬಿಜೆಪಿ ರಾಜ್ಯದಲ್ಲಿ ತಂದಿದ್ದಾರೆ, ಮರ್ಯಾದೆ ನಿಮಿಷ ಹೇಳಿದ್ರೆ, ಯಾಕಂದ್ರೆ ಸರ್ಕಾರಕ್ಕೆ ಕೇಳೋ ಕಿವಿ ಇರಬೇಕು, ಕೇಳೋ ಕಿವಿ ಕರೆಕ್ಟ್ ಆಗಿದ್ರೆ ಸರಿ ಆಗುತ್ತೆ, ಕೇಳೋ ಕಿವಿ ಇಲ್ದಿದ್ದಾಗ ಹಿಂಗೆಲ್ಲ ಆಗುತ್ತೆ, ಕೇಳೋ ಕಿವಿ ಸರಿ ಇಲ್ದಿದ್ದಾಗ ಹಿಂಗೆಲ್ಲ ಆಗೋದು ಅಂತ ಸರ್ಕಾರಕ್ಕೆ ಸಾಧ್ಯ ಆಗ್ಲಿಲ್ಲ. ಸರಿ, ಯಾವ ನೈತಿಕತೆ ಇಲ್ಲ. ನಾನು ಹೇಳ್ತೀನಿ, 19 ರಲ್ಲಿ ಒಂದೇ
ಕೇಂದ್ರ ಸರ್ಕಾರ ತರಲಿಕ್ಕೆ ಹೇಳಿ ಮರ್ಯಾದೆ ಯೋಗ್ಯತೆ ಏನು ಇಲ್ಲ. ಅಲ್ಲ ಕೇಳುವ ಕೇಳೋದಕ್ಕೆ ಎದೆಗಾರಿಗೆ ಬೇಕು, ಕೂಗಾಡೋದಕ್ಕೆ ಯಾರು ಬೇಕು ಕೂಗಾಡ್ಬಹುದು, ಕೂಗಾಡೋದು ಯಾರು ಬೇಕು ಕೂಗಾಡ್ಬಹುದು. ಸತ್ಯ ಕೇಳೋದಕ್ಕೆ ಸತ್ಯ ಕೇಳುವಾಗ ತಾಳ್ಮೆ ಬೇಕು, ಎದೆಗಾರಿಕೆ ಬೇಕು. ಅದು ಇಲ್ಲದಿದ್ರೆ ಆಗೋದಿಲ್ಲ, ಸತ್ಯ ಕೇಳಕ್ ಆಗೋದಿಲ್ಲ. ಒಂದು ನಿಮಿಷ, ನೀವು ನಿಮ್ಮ ಪ್ರತಿಪಾದನೆ ಸರಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಗರಿಯದವ್ರೆ ನಗರಿಯದವ್ರೆ, ಪ್ಲೀಸ್ 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 ಹೋಲ್ಡ್ ಆನ್, ಪ್ಲೀಸ್ ಹೋಲ್ಡ್ ಆನ್, ಪ್ಲೀಸ್ ಪ್ಲೀಸ್ ನಿಂತ್ಕೊಳ್ಳಿ ದಯವಿಟ್ಟು. ಯೂಸ್ಡ್ ಎಸ್ಸಿ ಎಸ್ಟಿ ಮನಿ. ನೀವು ನಿಮ್ಮ ನೀವು ಮಾತಾಡಬೇಕಾದನು ನೀವು ಕಳ್ಕೊಳ್ತೀರಿ, ನೀವು ಇನ್ನೊಬ್ಬರ ಮಾತನ್ನು ಕೇಳುದಿಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಕೇಳಿಲ್ವಾ? ನಿಮ್ಮ ಮಾತಾಡ್ತೀನಿ ನಿಮ್ಮಿಬ್ರದ್ದು ಏನಾದ್ರು ಮ್ಯಾಚ್ ಫಿಕ್ಸಿಂಗ್ ಇದೆಯಾ? ಅವ್ರು ಮಾತಾಡಿದಾಗ ನೀವು ಅಲರ್ಟ್ ಮಾಡ್ಲೇಬೇಕು ಅಂತ ಏನಾದ್ರು ಮ್ಯಾಚ್ ಫಿಕ್ಸಿಂಗ್ ಇದೆಯಾ? ಎರಡು ಕಾರಣ ಇರುತ್ತೆ. ಒಂದು ನಿಮ್ಮ ಹತ್ರ ಯಾವ್ದೇ ಸ್ಟಫ್ ಇಲ್ಲ, ಒಂದು ಸ್ಟಫ್ ಇದ್ರೆ ನೀವು ಮಾತಾಡ್ತೀರಿ. ಒಂದ್ ನಿಮಿಷ, ಯಾರಲ್ಲ ಹೇಳಿದ್ರು? ಯಾರಲ್ಲ ಅಂತ ಹೇಳಿದ್ರು? ಯಾರಲ್ಲ ಅಂತ ಹೇಳಿದ್ರು? ಯಾರಲ್ಲ ಅಂತ ಹೇಳಿದ್ರು? ನಾನೇ ಫಸ್ಟ್ ಹೇಳಿದಿರಲ್ಲ ಅದನ್ನ. ಒಂದ್ ನಿಮಿಷ ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ. ಅದ್ ಯಾಕೆ ಯಾವ ಕಾರಣ? ಅದ್ ಯಾವ ಕಾರಣ? ಮಾತಾಡೋದು ನಿಮ್ಮ ದಾಟಿ ಸರಿ ಇಲ್ಲ. ಫಸ್ಟ್ ಫಸ್ಟ್ ತಮ್ಮ ದಾಟಿಯನ್ನು ಸರಿಪಡಿಸ್ಕೊಳ್ಳಿ. ದಾಟಿ ಸರಿ ಇದೆ, ತಮ್ಮಗೆ ಇರುತ್ತೆ. ಆಕ್ಷನ್ ಗೆ ರಿಯಾಕ್ಷನ್ ಇದಲ್ಲ, ಆಕ್ಷನ್ ಗೆ ರಿಯಾಕ್ಷನ್ ಇದಲ್ಲ. ಇದನ್ನ ಆಕ್ಷನ್ ರಿಯಾಕ್ಷನ್ ಅಂತ ಹೇಳುದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಅಲೋ ಮಾಡುದಿಲ್ಲ. ಇಲ್ಲ 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 ಇಲ್ಲ, ನೀವು ಮಾತಾಡೋ ನಾನ್ ಸೆನ್ಸ್ ಕೇಳೋದಕ್ಕೆ ನಾನು ಕೂತಿಲ್ಲ. ನೀವು ಮಾತಾಡೋ ನಾನ್ ಸೆನ್ಸ್ ಕೇಳೋದು ನಾವು ಕೂತಿಲ್ಲ. ದಯವಿಟ್ಟು ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ದಯವಿಟ್ಟು, ತಾಳ್ಮೆ ನಿಮ್ಗೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಪದಗಳ ಬಳಕೆ ಮಾಡ್ಬೇಡಿ. ದಯವಿಟ್ಟು ನಿಲ್ಸಿ, ದಯವಿಟ್ಟು ನಿಲ್ಸಿ. ಇವರು ಬಿಜೆಪಿ, ದಯವಿಟ್ಟು ನಿಲ್ಸಿ. ಯಾವ ಯಾವ ವಿಚಾರಗಳು ಕೂಡ ಗೊತ್ತಿಲ್ದಿರುವಂತ ರೀತಿಯಲ್ಲಿ ಮಾತಾಡಬೇಡಿ. ನೀವು ಏನ್ ರೈಟ್ಸ್? ನೀವು ಕಾಂಗ್ರೆಸ್ ಅವ್ರು ರೈಟ್ಸ್ ಕೊಡ್ತೇನೆ. ನನ್ನ ಕೇಳ್ತೀನಿ, ಅಧಿಕಾರದಲ್ಲಿ ಇದ್ರ ಬೊಮ್ಮಾಯಿ ಬಿಎಸ್ಪಿ ಅವ್ರು ಕೊಟ್ಟರೆ ಆಕ್ಟ್ ತಂದ್ರವರು ಕನಿಷ್ಠ ಸೆನ್ಸ್ ಆಕ್ಟ್ ತಂದಿರೋರು ನಾವು. ಕನಿಷ್ಠ ಇರ್ಬೇಕು ಒಬ್ಬ ಒಬ್ಬ ರಾಜಕಾರಣಿಗೆ ತಾನು ಏನನ್ನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ. ಹಂಗಲ್ಲ ಸರ್, ಏನನ್ನು ಮಾತಾಡಿದ್ರು ಕನಿಷ್ಠ ಇರಬೇಕು, ಕನಿಷ್ಠ ಕನಿಷ್ಠ ಜ್ಞಾನ ಇರಬೇಕು, ಕನಿಷ್ಠ ಜ್ಞಾನ ಇರಬೇಕು. ಯಾವನ್ನು ಕೇಳಲ್ಲ, ಚಿಲ್ಲರೆಗಳ ತರ ಫುಟ್ಬಾಲ್ ತರ ಮಾತಾಡ್ತಾರೆ. ನೋಡಿ, ಅದನ್ನೇ ನೀವು, ಅದನ್ನೇ ನೀವು ತೋರಿಸ್ತಾ ಇರೋದು. ನಿಮ್ಮ ನಿಮ್ಮನ್ನ ನೀವು ತೋರಿಸ್ಕೊಳ್ತಾ ಇದ್ದೀರಿ, ನೀವು ಎಕ್ಸಿಬಿಟ್ ಮಾಡ್ಕೊಳ್ತಾ ಹೋಗ್ಬೇಡಿ. ನೀವು ಅಲೋ ಮಾಡಕ್ಕೆ ನೀವು ಯಾರು? ನೀವು ನಿಮ್ಮ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ನೀವು ಬೀದಿಲಿ ಕೂತ್ಕೊಂಡು ಮಾತಾಡ್ತಿಲ್ಲ. ನೀವು ಬೀದಿಲಿ ಕೂತ್ಕೊಂಡು ಮಾತಾಡ್ತಿಲ್ಲ. ನೀವು ಬೀದಿಲಿ ಕೂತ್ಕೊಂಡು ಮಾತಾಡ್ತಿಲ್ಲ. ಕನಿಷ್ಠ ಸೆನ್ಸ್ ಇರಬೇಕು. ನೋಡಿ, ಕನಿಷ್ಠ ಸೆನ್ಸ್ ಇದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ಯಾಕಿದ್ರೆ ಹೇಳ್ತೀನಿ ಅಂತ ಹೇಳಿ, ಯಾಕಿದ್ರೆ ಹೇಳ್ತೀನಿ ಅಂತ ಹೇಳಿ, ಆರಂಭದಲ್ಲಿ ನಾನು ನೋಟಲ್ಲಿ ಹೇಳಿದಿನಿ. ಆರಂಭದಲ್ಲಿ ಹೇಳಿದೆ 2013 ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ತಂದಿದ್ದು ಅಂತ. ಅದನ್ನ ಯಾರು ಇಲ್ಲ ಅಂತ ಹೇಳಿದ್ರು? ಏನು ಐ ವಿಲ್ ನಾಟ್ ಲೀಸ್, ಐ ವಿಲ್ ನಾಟ್ ಲೀಸ್? ನಿಮ್ಮ ಆಟಿಟ್ಯೂಡ್ ತೋರಿಸುತ್ತೆ ನಾನು ಯಾಕಿದನ್ನ ನಾನು ವಿತಂಡವಾದ ಜನರಿಗೆ ಗೊತ್ತಾಗ್ಬೇಕು. ಎಂತ ವಿತಂಡವಾದವನ್ನ ನೀವು ಮಾಡ್ತೀರಿ? ವಿತಂಡವಾದ ಅಲ್ಲ, ಅದಕ್ಕಾಗಿ ಬಿಜೆಪಿ ಅವರ ವಿತಂಡವಾದವನ್ನ, ಬಿಜೆಪಿ ಅವರ ಇಲ್ಲಾಜಿಕಲ್ ಬಿಜೆಪಿ ಅವರ ದುರಾಲೋಚನೆಯನ್ನ ನಾನು ಖಂಡನೆ ಮಾಡೇ ಮಾಡ್ತೀನಿ. ಖಂಡನೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ, ಅದು ಸೆನ್ಸ್. ಅವಕಾಶ ಅದನ್ನ ಅದು ಸೆನ್ಸ್ ಅಂತ ಹೇಳುವಂತ. ಆಯ್ತು, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.